ಕರೋನಾದಿಂದಾಗಿ ಬಣ್ಣದ ಲೋಕ ಸ್ತಬ್ಧವಾಗಿದೆ. ಹೀಗಿರುವಾಗ ಒಂದಿಷ್ಟು ಕಲಾವಿದರು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರೆ ಮತ್ತೊಂದಿಷ್ಟು ನಟರು ತಮ್ಮ ಮನೆಯಲ್ಲೇ ಕಾಲ ಕಳೆಯುತ್ತಿದ್ದಾರೆ. ಈ ಮಧ್ಯೆ ನಮ್ಮ ಡಿ ಬಾಸ್ ಸಮಾಜಮುಖಿ ಕಾರ್ಯದ ಜೊತೆಗೆ ಮೇಕೆ ಫಾರ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇತ್ತೀಚೆಗಷ್ಟೇ ಡಿ ಬಾಸ್ ಮೇಕೆಯ ಖರೀದಿಗಾಗಿ ಧಾರವಾಡದಲ್ಲಿರುವ ವಿನಯ ಕುಲಕರ್ಣಿಯವರ ತೋಟದ ಮನೆಗೆ ಹೋಗಿದ್ರು. ಅಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಸ್ವತಃ ಡಿ ಬಾಸ್ ಅವರೇ, ನಾನು ಮೇಕೆ ಫಾರ್ಮ್ ಮಾಡ್ತಿದ್ದೀನಿ, ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೀನಿ ಎಂದು ಹೇಳಿದ್ರು. ನಾನು ಇಲ್ಲಿಗೆ ಬಂದಿರೋದು ಆಕ್ಚುಲಿ ಮೇಕೆ ತಗೊಳಕ್ ಸರ್, ನಾನು ಗೋಟ್ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ. ಇವ್ರ ಹತ್ರ ಮೇಕೆ ಐತೆ, ಮೇಕೆ ತಗೊಳಕ್ ಬಂದಿದ್ದೀನಿ. ನಾನು ಇಲ್ಲಿಗೆ ಬಂದಿರೋದು ಆಕ್ಚುಲಿ ಮೇಕೆ ತಗೊಳಕ್ ಸರ್, ನಾನು ಗೋಟ್ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ. ಇವ್ರ ಹತ್ರ ಮೇಕೆ ಐತೆ, ಮೇಕೆ ತಗೊಳಕ್ ಬಂದಿದ್ದೀನಿ. ಹಾಗೆ ನೋಡಿದ್ರೆ ವಿನಯ್ ಕುಲಕರ್ಣಿ ಮತ್ತು ಡಿ ಬಾಸ್ ಬಾಂಧವ್ಯ ಇಂದು ನಿನ್ನೆಯದಲ್ಲ. ಈ ಹಿಂದೆ ಹಸುಗಳನ್ನು ಕೂಡ ಇಲ್ಲಿಂದಲೇ ಖರೀದಿಸಿದ್ರು. ಕುಲಕರ್ಣಿಯವರಲ್ಲಿ ಒಳ್ಳೊಳ್ಳೆ ಹಸುಗಳು ಇದೆಯಂತೆ, ಅದೇ ರೀತಿ ಉತ್ತಮ ತಳಿಯ ಮೇಕೆಗಳನ್ನು ಸಾಕಿದ್ದಾರಂತೆ. ಹೀಗಾಗಿ ಧಾರವಾಡಕ್ಕೆ ಬಂದು ಕುಲಕರ್ಣಿಯವರಿಂದಲೇ ಹಸು ಮೇಕೆಗಳನ್ನು ಕೊಂಡ್ಕೋತಿದ್ದಾರೆ ಡಿ ಬಾಸ್. ಮೊದಲೇ ಸಲ ಬಂದಿಲ್ಲ, ಹಸುಗಳು ತಗೊಳಕ್ಕೂ ಇಲ್ಲೇ ಬಂದಿದ್ದೀನಿ. ಅದು ಬಿಟ್ರೆ ಒಳ್ಳೆ ಆಕ್ಚುಲಿ ಉಂಗುಳ ಎತ್ಗಳು ತಂದಿದ್ದಾರೆ ನಮ್ಮ ನಾಯಕು, ಅವ್ರ ಜೊತೆಗೆ ಸುಮ್ಮನೆ ರೌಂಡ್ ಔಟ್ ಬಂದು. ಇವತ್ತು ಮೊದಲೇ ಸಲ ಬಂದಿಲ್ಲ, ಹಸುಗಳು ತಗೊಳಕ್ಕೂ ಇಲ್ಲೇ ಬಂದಿದ್ದೀನಿ. ಅದು ಬಿಟ್ರೆ ಒಳ್ಳೆ ಆಕ್ಚುಲಿ ಉಂಗುಳ ಎತ್ಗಳು ತಂದಿದ್ದಾರೆ ನಮ್ಮ ನಾಯಕು, ಅವ್ರ ಜೊತೆಗೆ ಸುಮ್ಮನೆ ರೌಂಡ್ ಔಟ್ ಬಂದು. ಮೈಸೂರಿನ ತೋಟದ ಮನೆಯಲ್ಲಿ ಪುಟ್ಟದಾದ ಖಾಸಗಿ ಝೂ ನಡೆಸುತ್ತಿರುವ ಡಿ ಬಾಸ್ ಇಲ್ಲಿ ಒಂದಿಷ್ಟು ಪ್ರಾಣಿ ಪಕ್ಷಿಗಳನ್ನು ಸಾಕಿಕೊಂಡಿದ್ದಾರೆ. ಇಲ್ಲೇ ಮೇಕೆಗಳ ಫಾರ್ಮ್ ಅನ್ನು ಕೂಡ ಮಾಡುತ್ತಿದ್ದಾರೆ ಎಂದು ಹೇಳಲಾಗ್ತಿದೆ. ಅದೇನೇ ಇರಲಿ, ಬಣ್ಣದ ಲೋಕದ ಜೊತೆಗೆ ಹೊಸ ಉದ್ಯಮಕ್ಕೆ ಕಾಲಿಡುತ್ತಿರುವ ಡಿ ಬಾಸ್ಗೆ ಶುಭವಾಗಲಿ ಎನ್ನುವುದೇ ನಮ್ಮ ಹಾರೈಕೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.